ನೋಡಿ, ಆ ಒಂದು ಇಬ್ರು ಹುಡುಗರು ವೈಟ್ ಹೆಲ್ಮೆಟ್, ವೈಟ್ ಹೆಲ್ಮೆಟ್ ಹಿಂದೆ ಬನ್ನಿ, ಡಿಯೋ ಗಾಡಿ. ನೀವು ಜಿಬ್ರಾ ಕ್ರಾಸ್ ನಿಲ್ಲಿಸಿದೀರ, ನೀವೇ ಹಿಂದೆ ತಿರ್ಗಿ ನೋಡ್ತಾರೆ. ಸ್ಟಾಪ್ ಲೈನ್ ಎಲ್ಲಿದೆ ನೋಡಿ, ಸ್ಟಾಪ್ ಲೈನ್ ಎಲ್ಲಿದೆ. ಇನ್ನೊಂದು ಲೇಡಿ ನೋಡಿ, ಮೇಡಮ್ ಅರೆ ನೀವು ವೈಟ್ ಆಗ್ತೀವ, ಒಂದ್ ಸ್ವಲ್ಪ ನಿಂತ್ಕೊಂಡು ನೋಡಿ ಎಲ್ಲಿದ್ದೀರಿ ನೀವು. 500 ರುಪೀಸ್ ಬಿದ್ದಿರುತ್ತೆ ನಿಮ್ಗಿಂದ. ಪೊಲೀಸ್ ಅವ್ರು ಇಲ್ಲ, ಪೊಲೀಸ್ ಅವ್ರು ಫೋಟೋ ಹೊಡಿತಲ್ಲ ಅನ್ಕೊಂಬೇಡಿ. ಇವಾಗ ಎಲ್ಲಾ ಬೆಂಗಳೂರು ಸಿಗ್ನಲ್ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ. ನೀವು ಪೊಲೀಸ್ ಅವ್ರು ಇರ್ಲಿ ಬಿಡ್ಲಿ, ತಾವುಗಳು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಲಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ರಿ, ಮೊಬೈಲ್ ಯೂಸ್ ಮಾಡಿದ್ರಿ, ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಮನೆಗೆ ನೋಟಿಸ್ ಬರುತ್ತೆ, ಸುಮ್ನೆ ದಂಡ ಕಟ್ಬೇಕಾಗತ್ತೆ. ಎಲ್ಲರೂ ಟ್ರಾಫಿಕ್ ನಿಯಮನ ಪಾಲಿಸಿ, ರಸ್ತೆಯಲ್ಲಿ ವೆಹಿಕಲ್ ಓಡಿಸ್ಬೇಕಾದ್ರೆ ಯಾವ್ದೇ ರೀತಿ ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ, ಮೊಬೈಲ್ ಯೂಸ್ ಮಾಡ್ಬೇಡಿ, ISI ಇರ್ತಕ್ಕಂತ ಹೆಲ್ಮೆಟ್ ಹಾಕೊಳ್ಳಿ, ಕುಡಿದು ಚಾಲನೆ ಮಾಡ್ಬೇಡಿ. ನೋಡಿಯಪ್ಪ, ಈಗ ಗೂಡ್ಸ್ ಗಾಡಿ ಬಂದೆ, ನೀನು ಗೂಡ್ಸ್ ಗಾಡಿ ಬಂದು ಪೆಡೆಸ್ಟ್ರಿಯನ್ ಕ್ರಾಸ್ ಮಾಡೋದು ಕರೆಕ್ಟ್ ಆಗಿ ನಿಲ್ಸಿದ್ಯಾ? ಠಾಕೂರ್ ಅವ್ರಿಗೆ ಒಂದು ಫೋಟೋ ಹಾಕಿ, ಪ್ಲಸ್ ಹಂಗೆ ಅವ್ರಿಗೆ ಒಂದು ಅವೇರ್ನೆಸ್ ಮಾಡಿ, ನಿಲ್ಲಿಸ್ಬಾರ್ದು ಅಂತ. ಅವ್ರು ರೆಗ್ಯುಲರ್ ಓಡಾಡ್ತಾರೆ, ಓನ್ ಯೂಸ್ ವೆಹಿಕಲ್ ಆದ್ರೆ ಅಪ್ರೂಪಕ್ಕೆ ಬರ್ತಾರೆ ಅನ್ಬೋದು, ಅವ್ರಿಗೆ ಎಕ್ಸ್ಕ್ಲೂಸೇ ಇಲ್ಲ. ಅವ್ರಿಗೆ ಒಂದು ಫೋಟೋ ಹಾಕಿ ಹಂಗೆ ಗೂಡ್ಸ್ ಗಾಡಿ. ಏರಿಯಲ್ ನೆಟ್ವರ್ಕ್ಸ್ ಆರ್ ಕೀಪಿಂಗ್ ಅನ್ ಐ ಆನ್ ಟ್ರಾಫಿಕ್ ಇಶ್ಯೂಸ್. ಒನ್ ಕೀ ಅಂತ ನಾವು ಹೇಳ್ತೀವಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ 10 ಡ್ರೋನ್ಗಳು ಆಗಲಿ ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ ದಿವಸ ಬೆಳಗಿನ ಸಂಚಾರ ದಟ್ಟಣೆ ಇರುವ ಸಮಯ ಹಾಗೂ ಸಂಜೆಯ ದಟ್ಟಣೆ ಸಮಯಗಳನ್ನ ಡ್ರೋನ್ ಮೂಲಕ ನಾವು ನೋಡಿ ಅದಾದ ನಂತರ ಕಂಜೆಷನ್ ನಿವಾರಣೆ. ವೆಲ್ಕಮ್ ಟು ಬೆಂಗಳೂರು, ವೇರ್ ಇನೋವೇಷನ್ ಮೀಟ್ಸ್ ಎಫಿಷಿಯನ್ಸಿ ಇನ್ ದಿ ರಿಯಲ್ಮ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಬೆಂಗಳೂರು ಸಿಟಿ ಪೊಲೀಸ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಎ ಗ್ರೌಂಡ್ ಬ್ರೇಕಿಂಗ್ ಅಡಿಷನ್ ಟು ದೇರ್ ಆರ್ಸನಲ್. Drones equipped with a cutting-edge application called Visual Aerial Network for knowledgeable insights on traffic, Vonky. This works around the clock and helps officer to monitor and manage the traffic in the city. It uses a fleet of drones with cameras and sensors to capture and analyze the traffic flow, patterns and bottlenecks on major roadways and crossroads. Traffic police can optimize the road networks, enforce traffic rules and respond to emergencies more efficiently and effectively.